ಶಿವರಾಜ್ ಕುಮಾರ್ ನಿರ್ದೇಶಕ ಎಪಿ ಅರ್ಜುನ್ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಶಿವಣ್ಣ ನಟಿಸ್ತಾ ಇರುವ ಈ ಸಿನಿಮಾಗೆ ರಾಯಲ್ ಎನ್ಫೀಲ್ಡ್ ಎಂದು ಟೈಟಲ್ ಇಡಲಾಗಿದೆ. ರಾಯಲ್ ಎನ್ಫೀಲ್ಡ್ ಬೈಕ್ ಬ್ರ್ಯಾಂಡ್ಗೆ ಟ್ವಿಸ್ಟ್ ನೀಡಿ ರಾಯಲ್ ಇನ್ಫೀಲ್ಡ್ ಎಂದು ಹೆಸರಿಡಲಾಗಿದೆ ಎಂದು ಸುದ್ದಿಯಾಗಿದ್ದು, ಸದ್ಯದಲ್ಲೇ ಈ ಬಗ್ಗೆ ಅಧಿಕೃತ ಮಾಹಿತಿಗಳು ಹೊರಬರ್ತಾ ಇವೆ. ಜುಲೈ ತಿಂಗಳಲ್ಲಿ ಸಿನಿಮಾ ಬಗ್ಗೆ ಹೆಚ್ಚಿನ ಮಾಹಿತಿ ಹೊರಬೀಳಲಿದೆ. ಸದ್ಯ ಎಪಿ ಅರ್ಜುನ್ ಕಿಸ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಜೊತೆಗೆ ರಾಯಲ್ ಇನ್ಫೀಲ್ಡ್ಗಾಗಿ ಚಿತ್ರಕಥೆ ಸಿದ್ಧಪಡಿಸ್ತಾ ಇದ್ದಾರೆ. ಶಿವಣ್ಣನ ಪಾತ್ರದ ಬಗ್ಗೆ ಚಿತ್ರತಂಡ ಯಾವುದೇ ಮಾಹಿತಿ ಬಿಟ್ಕೊಟ್ಟಿಲ್ಲ. ವಿಶೇಷವೆಂದರೆ ಈ ಚಿತ್ರದಲ್ಲಿ ನಾಯಕನ ಪಾತ್ರ 35-50 or 75 ಲುಕ್ ಪಡೆಯಲಿದೆ. ನಿರ್ದೇಶಕ ಎಪಿ ಅರ್ಜುನ್ ಕತೆ ಶಿವಣ್ಣನಿಗೆ ಕೂಡ ಹಿಡಿಸಿದ್ದು, ಈ ವರ್ಷವೇ ಸಿನಿಮಾ ಶುರುವಾಗಲಿದೆ. ಸದ್ಯ ಈ ಚಿತ್ರಕ್ಕೆ ನಿರ್ದೇಶಕ ಎಪಿ ಅರ್ಜುನ್ ಕಿಸ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಜೊತೆಗೆ ರಾಯಲ್ ಇನ್ಫೀಲ್ಡ್ಗಾಗಿ ಚಿತ್ರಕಥೆ ಸಿದ್ಧಪಡಿಸ್ತಾ ಇದ್ದಾರೆ. ಈ ಚಿತ್ರದ ಪಾತ್ರ ಶಿವಣ್ಣನ ವಯಸ್ಸಿಗೆ ಖಚಿತವಾಗಿ ಹೊಂದಾಣಿಕೆ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಶಿವಣ್ಣ 3 ಶೇಡ್ಗಳಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ. ಸಣ್ಣ ಭಾಗದಲ್ಲಿ ಅವರು 20 ವರ್ಷ ಹಿಂದಕ್ಕೆ ಹೋಗಿ ವರ್ತಮಾನಕ್ಕೆ ಮರಳಲಿದ್ದಾರೆ. ಈ ಮೂಲಕ ನನ್ನ ಕನಸು ನನಸಾಗ್ತಾ ಇದೆ ಎಂದಿದ್ದಾರೆ ಎಪಿ ಅರ್ಜುನ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.